ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕೇವಲ ಒಂದು ದಿನ ಮಾತ್ರ ಬಾಕಿ ಉಳಿದಿದ್ದು ಅಕ್ಷರ ಜಾತ್ರೆಗೆ ಕಲಬುರಗಿ ನಗರವನ್ನು ಶೃಂಗಾರಗೊಳಿಸಲಾಗಿದೆ. ಎಲ್ಲೆಂದರಲ್ಲಿ ಕನ್ನಡ ಬಾವುಟ ಮೇಳೈಸುತ್ತಿರುವುದು ಕಂಡುಬಂತು. ಕಲಬುರಗಿಯಲ್ಲಿ 5, 6 ಹಾಗೂ 7ರಂದು ನಡೆಯಲಿರುವ ನುಡಿ ಹಬ್ಬಕ್ಕೆ ಇಡೀ ನಗರವನ್ನು ಅಲಂಕಾರಗೊಳಿಸಲಾಗಿದೆ. ಕಲಬುರಗಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಜರುಗಲಿರುವ ಸಮ್ಮೇಳನಕ್ಕೆ ಈಗಾಗಲೇ ಪ್ರತಿಯೊಂದು ಸಮಿತಿಯು ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡಿದ್ದು ಅಕ್ಷರ ಜಾತ್ರೆಗೆ ಆಗಮಿಸುವವರಿಗೆ ಉತ್ತಮ ಸೇವೆ ಕಲ್ಪಿಸಲು ಭರದ ಸಿದ್ಧತೆಗಳು ನಡೆದಿದೆ. ಸಮ್ಮೇಳನದ ಪ್ರಧಾನ ವೇದಿಕೆಯನ್ನು ಕಲಬುರಗಿ ಕೋಟೆಯ ಸಂಪೂರ್ಣ ಚಿತ್ರಣ ಒಳಗೊಂಡ ವೇದಿಕೆ ನಿರ್ಮಾಣವಾಗಿದ್ದು ಈ ಬೃಹತ್ ವೇದಿಕೆ ಎಲ್ಲರನ್ನೂ ಆಕರ್ಷಿಸುವಂತಿದೆ. ಇಲ್ಲಿ ಆಗಮಿಸುವ ಸಾಹಿತಿಗಳಿಗೆ, ಪ್ರತಿನಿಧಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕೂಡಲು ಆಸನಗಳು ವ್ಯವಸ್ಥೆ ಮಾಡಲಾಗಿದ್ದು ಈ ವೇದಿಕೆಯ ಮೇಲ್ಛಾವಣಿಯಲ್ಲಿ ಪ್ರತಿಯೊಬ್ಬ ಕವಿಯು ಕವನಗಳನ್ನು ಅಳವಡಿಸಲಾಗಿದೆ. ಸಮ್ಮೇಳನದಲ್ಲಿ ವಿವಿಧ ವಾಣಿಜ್ಯ ಹಾಗೂ ಪುಸ್ತಕ ಸೇರಿದಂತೆ ಅನೇಕ ಮಳಿಗೆಗಳು ಸಿದ್ಧವಾಗಿವೆ. ಒಟ್ಟಿನಲ್ಲಿ ಸಮ್ಮೇಳನವು ಸಂಪೂರ್ಣವಾಗಿ ಸಜ್ಜುಗೊಂಡಿದ್ದು ಈ ನುಡಿ ಹಬ್ಬಕ್ಕೆ ಆಗಮಿಸುವ ಪ್ರತಿಯೊಬ್ಬರಿಗೂ ಯಾವುದೇ ಸಮಸ್ಯೆಯಾಗದ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ನುಡಿ ಜಾತ್ರೆಗೆ ಆಗಮಿಸುವ ಜನರಿಗೆ ಊಟದ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಲಾಗಿದ್ದು ಪ್ರತಿದಿನ ಒಂದೊಂದು ವಿಭಿನ್ನ ಆಹಾರ ತಯಾರಿಸಲು ಹೊರ ರಾಜ್ಯದಿಂದ ಹಾಗೂ ಜಿಲ್ಲೆಗಳಿಂದ ಮಹಿಳೆಯರು ಹಾಗೂ ಪುರುಷರು ಬರದಿಂದ ಅಡುಗೆ ಸಿದ್ಧತೆಗಳನ್ನು ತೊಡಗಿದ್ದಾರೆ. ಈ ಕುರಿತು ಆಹಾರ ಮೇಲ್ವಿಚಾರಕರು ಇನ್ ಗುಲ್ಬರ್ಗಾ ವಾಹಿನಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಈಗ 3 ದಿವಸ ಆಯಿತು ಕೆಲಸ ಚಾಲು ಮಾಡಿದ್ದೀವಿ. 1,000 ಉಂಡಿ ಆಯಿತು, 2 ಲಕ್ಷ 1 ಲಕ್ಷ ದೇವಸ ಉಂಡಿ ಆಯಿತು, ಹೋಳಿಗೆ ಎಲ್ಲ 2 ಲಕ್ಷ ಹೋಳಿಗೆ ಆಯಿತು, ಬಾಕಿ ಕೆಲಸ ಎಲ್ಲ ಚಾಲು ಆಯಿತು. ಮತ್ತು ಕಿರಣ ಸಮಯ ಬಂದಿದೆ ಒಬ್ಬಿಂತಲ್ಲಿ, ಬಾಕಿ ಬರ್ಕೊಂಡು ಮಂದಿ ಎಲ್ಲ ನಾ 1,000 ಮಂದಿ ಮೇಲೆ ಬರ್ತಾರೆ ಎಲ್ಲ ಸರಿ. ಮತ್ತು ಬೇರೆ ಬೇರೆ ಕಡೆ ಮಂದಿ ಕರೆಸಿದ್ದೀನಿ, ಲೋಕಲ್ ಮಂದಿ ಇಲ್ಲಿ ತೊಗೊಂಡಿದ್ದೀನಿ, ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ತೀನಿ. ಊಟದ್ದು ಹೇಳ ನನಗೆ 82,000, ಒಂದೊಂದಾಗಿ 1 ಲಕ್ಷ ಮಂದಿ ಆಗ್ಬೋದು. ಅದು ಎಲ್ಲ ಕವರ್ ಮಾಡ್ತೀನಿ, ಹೆಸರನ್ನು ಎಲ್ಲ ಆಯ್ತು. ಏನೇನು ಮಾಡ್ಲಿಕ್ಕೆ ಇದ್ದಾರೆ? ಫಸ್ಟ್ ದಿವಸ ಉಪ್ಪಿಟ್ಟಿಗೆ ಸಿರಾ ಉಪ್ಪಿಟ್ಟು, ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಮಧ್ಯಾಹ್ನ ಊಟಕ್ಕೆ 3 ಸೂರು ಉಂಡಿ, ಬದನೆಕಾಯಿ, ಇದು ಕಾಳು ಪಲ್ಯ. ಮೂರು ದಿನದ್ದು ಏನಾದರೂ ಲಿಸ್ಟ್ ಮಾಡ್ಕೊಂಡಿದ್ದೀರಾ ಅಂದ್ರೆ 3 ದಿನದ್ದು ಏನೇನಿದೆ ಅಂತ ಕೊಡ್ತಾರೆ? ಅಂದಾಜು 3 ಲಕ್ಷ ಮೇಲೆ ಜನ ಬರ್ಬೋದು ಅಂತ ಈಗಾಗಲೇ ಅಂದಾಜು ಮಾಡಿ, ಪ್ರತಿದಿನ ಬೆಳಿಗ್ಗೆ 8ರಿಂದ 9:30 ಬೆಳಗ್ಗಿನ ಉಪಹಾರ, ಮಧ್ಯಾಹ್ನ 12ರಿಂದ 3 ಗಂಟೆವರೆಗೆ ಮಧ್ಯಾಹ್ನದ ಊಟ, ಹಾಗೂ ಸಾಯಂಕಾಲ 7ರಿಂದ 9 ಗಂಟೆಗೆ ಬಂದಂಥ ಎಲ್ಲ ಜನರಿಗೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಬಂದಂಥ ಎಲ್ಲ ಆಹ್ವಾನಿತರಿಗೆ ಮತ್ತು ನೋಂದಾಯಿತ ಪ್ರತಿನಿಧಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಬಂದಂಥವ್ರು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕೆ ಪ್ರತ್ಯೇಕವಾಗಿ ಗಣ್ಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮೇನ್ ವೇದಿಕೆ ಹಿಂದುಗಡೆ ಮಾಡಲಾಗಿದೆ. ಅದೇ ರೀತಿಯೂ ನೋಂದಾಯಿತ ಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಒಟ್ಟು 200 ಕೌಂಟರ್ಗಳು ಮಾಡಬೇಕು. ಅದರಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ, ಅಂಗವಿಕಲರಿಗೆ
ಸಂಬಂಧಿತ ನೋಂದಾಯಿತ ಸದಸ್ಯರಿಗೆ ಪ್ರತ್ಯೇಕ ಕೌಂಟರ್ಗಳನ್ನು ಮಾಡಿ ಊಟದ ವ್ಯವಸ್ಥೆ, ಯಾರು ಬಂದಂಥ ಜನರು ಊಟ ಮಾಡಲಾಗದ ಹೋಗಬಾರದು ವ್ಯವಸ್ಥೆಯನ್ನು ನಾವೆಲ್ಲ ಮಾಡಲಾಗಿದೆ. ಈಗಾಗಲೇ ನಮ್ಮ ಸಮಿತಿನಿಂದ 6 ಉಪ ಸಮಿತಿಗಳನ್ನು ರಚನೆ ಮಾಡಿಕೊಂಡಿವಿ. ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿ ವಹಿಸಿವಿ. ಆಮೇಲೆ ಅದಕ್ಕೆ ಸಿಬ್ಬಂದಿಗಳು ಪ್ರತಿ ಕೌಂಟರ್ಗೆ 3 ಅಧಿಕಾರಿಗಳ ನೇಮಕ ಮಾಡಿವಿ. ಅದ್ರ ಜೊತೆಗೆ 1,300 ಸ್ವಯಂ ಸೇವಕರು ಬರ್ತಾ ಇದ್ದಾರೆ ನಮ್ಮ ಆಹಾರ ಸಮಿತಿಗೆ. ಅಲ್ಲೊಂದು ವಿ ಐ ಪಿ ಮಾಡಿದ್ದೀವಿ ಸರ್. ವಿ ಐ ಪಿಗೆ ಅಲ್ಲಿ ಎಲ್ಲ ವಿ ಐ ಪಿಸ್ಗಳು ಅಲ್ಲಿ ಹೋಗ್ತಾರೆ. ಮಾಧ್ಯಮ ಪ್ರತಿನಿಧಿಗಳಿಗೆ, ನಮಗೇನು ಮಾಧ್ಯಮ ಮಿತ್ರ ಅದರ ಅವರಿಗೂ ಕೂಡ ನಾವು ಅಲ್ಲೇ ಕೌಂಟರ್ ಮಾಡಿದ್ದೀವಿ, ಅವರು ಅಲ್ಲೂ ಹೋಗ್ತಾರೆ ಸರ್. ಆಮೇಲೆ ನಾವೇನು ಇಲ್ಲಿ ಹಿಡಿದು ಇಲ್ಲಿ ತಕ್ಕ 200 ಕೌಂಟರ್ಸ್ ಮಾಡಿದ್ದೀವಿ ಸರ್. ಮೊದಲನೇ ಕೌಂಟರ್ನಲ್ಲಿ ನಮ್ಮ ಡೆಲಿಗೇಟ್ಸು ಸರ್, ಏನು ಡೆಲಿಗೇಟ್ಸು ಮತ್ತು ಅಂಗವಿಕಲರು ಅವರಿಗೆಲ್ಲನೂ ಸೇಮ್ ಕೌಂಟ್ರಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಂತರ ಮಹಿಳೆಯರಿಗೆ ಕೊಟ್ಟಿದ್ದೀವಿ. ಅವೆಲ್ಲನೂ ತಾವು ನೋಡಿರ್ಬೋದು, ಪಾರ್ಟಿಷನ್ ಮಾಡಿದ್ದೀವಿ ನಾವು. ಒಂದೊಂದು ಕೌಂಟ್ರಿಂದ ಈ ಕಡೆ ಯಾರೋ ಬರೋಂಗಿಲ್ಲ. ನಂತರ ಆ ಕಡೆ ಏನಿದೆ ಉಳಿದೆಲ್ಲ ಕೌಂಟ್ರಗಳು ಸಾಮಾನ್ಯ ಜನರಿಗೆ ಮೀಸಲಿಟ್ಟಿದ್ದೀವಿ. ಎಲ್ಲರಿಗೂ ಒಂದೇ ಊಟ, ಯಾರು ವಿ ಐ ಪಿ ಅಂತೇಳಿ ಬೇರೆ ಊಟ ಮತ್ತು ಜನರಲ್ ಅಂತ ತಿಳ್ಕೊಂಡು ಬೇರೆ ಊಟ ಅಲ್ಲ. ಎಲ್ಲರಿಗೂ ಕಾಮನ್ ಮೆನು ಇದೆ, ಎಲ್ಲ ಕಡೆನೂ ಸೇಮ್ ಸರ್ವೈಸ್ ಮಾಡ್ತೀವಿ. ಇಲ್ಲಿಗೆ ಒಟ್ಟಿನಲ್ಲಿ ಕಲಬುರಗಿಯಲ್ಲಿ 3 ದಿನ ನಡೆಯುವ ಸಮ್ಮೇಳನಕ್ಕೆ ಪ್ರತಿಯೊಬ್ಬರೂ ಭಾಗಿಯಾಗಿ ಸಮ್ಮೇಳನ ಯಶಸ್ವಿಗೊಳ್ಳುವಂತೆ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಶರತ್, ಪೊಲೀಸ್ ಆಯುಕ್ತರಾದ ಎಂಎನ್ ನಾಗರಾಜ್ ಹಾಗೂ ಸಮ್ಮೇಳನದ ಜಿಲ್ಲಾಧ್ಯಕ್ಷ ವೀರಭದ್ರ ಸಿಂಪಿ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ.